ಆತ್ಮೀಯ ಹೇ ಸೀತಾರಾಮಿಗರು, ನಾನು ನಿಮ್ಮ ಎಮ್ಮ ಅದು ಮಲಪಜಿದವರು. ವಿಶೇಷವಾಗಿ ನೀವು ಗದ್ದಲವನ್ನು ಗೊಂದಲವನ್ನು ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ, ಗದ್ದಲ ಗೊಂದಲ ಮೇಲೆ ಮೇಲೆ ನಡೀತಾ ಇರ್ತಾವೆ ಈ ದೇಶದಲ್ಲೇ. ಕರ್ನಾಟಕ ಅದು ಹೊರತಾಗಿಲ್ಲ. ಈಗ ನಾಳೆ ಮಂಗಲದಲ್ಲೇ ಅಂಥ ಒಂದು ಗಲಭೆ ಆಗಿಬಿಟ್ಟದು. ಇದು ಮೇಲೆ ಮೇಲೆ ಯಾಕೆ ನಡೀತಾ ಇದ್ದಾವಪ್ಪ ಅಂತ ಯಾಕೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಉಂಟಾಗ್ತಾ ಇದೆ ಇಲ್ಲ. ಯಾಕಪ್ಪ ಅಂತಂದ್ರೆ, ಹಿಂದೂ ಮುಸಲ್ಮಾನರು ಇಬ್ಬರು ತಿಳ್ಕೋಬೇಕಾಗಿದೆ. ಇವತ್ತು ನಾವು ಈ ದೇಶವನ್ನು ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಹಿಂದೂಗಳು ಅಂತ ಪ್ರಶ್ನೆ ಇಲ್ಲ. ಇದು ಅವರ ತಾಯ್ನಾಡು, ಇಬ್ಬರಿಗೂ ತಾಯ್ನಾಡು. ಯಾಕೆ ಸುಮ್ಮನೆ ಒಬ್ರಿಗೊಬ್ರಿಗೆ ಈ ರೀತಿ ಜಗಳಾಡ್ತಾ ಇದ್ದಾರೆ? ಇಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಇಬ್ಬರು ತಮ್ಮ ತಮ್ಮ ಧರ್ಮಗಳನ್ನು ಪಾಲಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೂ ಮೇಲ್ಮೇಲೆ ಕಿರಿಕಿರಿಗಳು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಇದು ಸಿಂಪಲ್ ಒಂದು ಉದಾಹರಣೆ, ಒಂದು ಉತ್ತರ. ರಾಜಕೀಯ ಮಾಡೋ ಸಲುವಾಗಿ ಈ ಧರ್ಮಗಳನ್ನು ಬಳಸ್ತಾ ಇದ್ದಾರೆ. ಒಬ್ಬರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ತುಷ್ಟೀಕರಣ ಅಂತೀವಿ, ಸಂತುಷ್ಟೀಕರಣ ಅಂತೀವಿ, ಅದನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಅದನ್ನು ದೊಡ್ಡ ದೃಶ್ಯ ಮಾಡಿದ ಏ ಇಲ್ಲ, ಈ ದೇಶ ಇನ್ನು ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ದೇಶ ಆಗ್ತದೆ, ಅದಕ್ಕೆ ನಾವು ತಡಿಬೇಕಾಗಿತ್ತು ಇನ್ನೊಬ್ಬರು ಅಂತಾರೆ. ಇವರಿಬ್ಬರ ವಾದದಲ್ಲಿಯೂ ಅರ್ಧ ಸತ್ಯಗಳಿದ್ದಾವೆ. ಯಾಕಪ್ಪ ಅಂತಂದರೆ, ಪೂರ್ಣ ಸತ್ಯ ಯಾಕಿಲ್ಲ ಅಂತಂದರೆ, ಇಬ್ಬರು ತಮಗೆ ಎಷ್ಟು ಬೇಕು ಅಷ್ಟೇ ವಾದ ಮಾಡ್ತಾರೆ, ಉಳಿದನ್ನು ಬಿಟ್ಟುಬಿಡ್ತಾರೆ. ಉದಾಹರಣೆಗೆ ಗಾಂಧಿ ಉದಾಹರಣೆ ತಗೊಳ್ರಿ. ಗಾಂಧೀಜಿ ಅವರು ಹಿಂದೂ ಧರ್ಮದ ಬಗ್ಗೆ ಖಚಿತವಾಗಿ ಹೇಳಿದ್ದಾರೆ, ನಾ ಹಿಂದೂ ಅಂತ ಹೇಳ್ತಾ ಇದ್ದಾರೆ. ಅಷ್ಟನ್ನು ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ಹಿಂದೂ ಧರ್ಮದಲ್ಲೇ ಜಾತಿ ತಗೋಬೇಕು ಅನ್ನೋದ್ರ ಬಗ್ಗೆ, ಮೀಸಲಾತಿ ಬಗ್ಗೆ, ಇನ್ನುಳಿದ್ರ ಬಗ್ಗೆ ಅದು ಮಾತಾಡೋಗಿಲ್ಲ. ಅವರು ಅಹಿಂಸೆ ಬಗ್ಗೆ ಮಾತಾಡೋಗಿಲ್ಲ, ಅವ್ರ ಸಿದ್ಧಾಂತದ ಬಗ್ಗೆ ಮಾತಾಡೋಗಿಲ್ಲ. ಇದು ಒಂದು. ಇನ್ನಿಷ್ಟು ಜನ ಗಾಂಧೀಜಿಯವರು ಮುಸಲ್ಮಾನ್ ಪ್ಲೀಸ್ ಮಾಡಿ ಅಂತ ಅವ್ರ ಜೊತೆಗೆ ಇದ್ದಂಥ ಘಟನೆ ಹೇಳ್ತಾ, ಗಾಂಧೀಜಿಯವರು ನಿಜವಾದ ಹಿಂದುತ್ವ ಏನನ್ನೋದು ಅವರು ಪ್ರತಿಪಾದನೆ ಮಾಡೋದಿಲ್ಲ. ಸೆಕ್ಯುಲರ್ ಯೋಜನೆ ಮೇಲೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದರ ಕಾರಣ ಏನಾಯಿತು? ರಾಜಕೀಯ. ಅದ್ರ ಜೊತೆಗೆ ನಮ್ಮಲ್ಲಿಯ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದು ಹಿಂದೂ ಮತ್ತು ಮುಸಲ್ಮಾನರಿಂದ ಕೆಲವು ಸಂದರ್ಭದಲ್ಲಿ ಅತಿಯಾಗಿ ವರ್ತನೆ ಮಾಡ್ತೇವೆ ನಾವು ಸಹಿತ. ನಾವು ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕೆ ಇತ್ತು ಅಂತಂದರೆ, ಈಗಾಗಲೇ ಆರಂಭದಲ್ಲಿ ಹೇಳಿದ್ದೆ ನಿಮ್ಗೆ, ನಾವು ಒಬ್ಬರನ್ನು ಬಿಟ್ಟು ಒಬ್ಬರು ಬದುಕೋಕ್ಕೆ ಸಾಧ್ಯ ಇಲ್ಲ, ಇದು ಬಿಟ್ಟು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅನಿವಾರ್ಯ ಇದು. ಯಾವುದೇ ರೀತಿ ಆದರೂ ಇಲ್ಲೇ ಬದುಕಬೇಕು, ಇಲ್ಲೇ ಬಾಳಬೇಕು, ಇಲ್ಲೇ ಜೀವಿಸಬೇಕು, ಒಬ್ರಿಗೆ ಒಬ್ಬರು ಹೊಂದನೆ ಮಾಡ್ಕೊಂಡು ಹೋಗ್ಬೇಕು. ಕಷ್ಟ ಸುಖನೋ ಒಂದಾಗಿರ್ಬೇಕಾಗಿಲ್ಲ. ಇದು ಜೀವನ. ಬಂಡಿ ಎರಡು ಬಂಡಿಗೆ ಎರಡು ಗಾರಿಗಳಿದ್ದಂಗೆ ನಮ್ಮೆಲ್ಲ. ಈ ಹಿನ್ನೆಲೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಅದು ನಾಗಮಂಗಲದಲ್ಲಿ ನಿಮ್ಗೆ ಗೊತ್ತದೆ, ಬದರಿಕೊಪ್ಪಲಿನ ಗಜಪಡೆ ಯುವಕ ಸಂಘ, ಇವರು ಗಣಪತಿ ತೊಗೊಂಡು ಹೋಗುವಂಥ ಸಂದರ್ಭದಲ್ಲೇ ಮಸೀದಿ ಅಡ್ಡ ಬರ್ತದೆ. ಅಡ್ಡ ಬಂದಲ್ಲೇ ಇವರು ಪಟಾಕಿ ಹಾರಿಸಿ, ಮತ್ತೆ ಸ್ವಾಭಾವಿಕ ಅದ ಗಣಪತಿ ಅಂತ ಪಟಾಕಿ ಹಾರಿಸಿ, ಮತ್ತೆ ಹಾರಿಸಿ ಜಯ ಶ್ರೀರಾಮ್ ಅಂತೇಳಿ. ಅದರಲ್ಲೂ ಮಸೀದಿ ಬಂದ ಒಂದು ಸ್ವಲ್ಪ ಜೋರು ಇರ್ತದೆ, ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಇದು ಒಂದು ಕಡೆ ಅಲ್ಲ, ಯಾಕಪ್ಪ ಅಷ್ಟು ಇರಲಿ, ನಿಮ್ಮಷ್ಟು ಏನೋ ಸಮಾಧಾನ ಲಯ ಮಾಡಿಕೊಂಡು ಪ್ರೀತಿಯಿಂದ ಹೋಗುವಂಥ ಸಾಧ್ಯತೆ ಇರ್ತಾವೆ. ಮತ್ತು ಅವ್ರಿಗೆ ಅವ್ರ ಧರ್ಮದ ಬಗ್ಗೆ ಪ್ರೀತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಇದನ್ನು ಮಾಡಿದ ತಕ್ಷಣ ಇದನ್ನು ಅವ್ರು ಸೀರಿಯಸ್ ಮಾಡ್ಕೊಬಾರ್ದು. ಅಲ್ಲಿ ಮುಸಲ್ಮಾನ ಯುವಕರಾಗುತ್ತೆ ಅವ್ರು ಹಾಗೆ ಬಿಡಪ್ಪ. ಮನೆಯಲ್ಲಿ ಒಬ್ಬ ಮಗ ಒಂದು ರೀತಿ ಇದ್ರೆ ಇನ್ನೊಬ್ಬಗ ಮತ್ತೊಂದು ರೀತಿ ಇರ್ತಾನೆ, ನಾವು ಅದನ್ನು ಸಹಿಸಿಬಿಡೋಣ, ಬಿಟ್ಟು ಬಿಡಬೇಕಾಗಿತ್ತು. ಅವರು ಮಾಡಲಿಲ್ಲ. ಅಂದರೆ ಇದರ ಅರ್ಥ ಇಬ್ಬರು ಮಾನಸಿಕವಾಗಿ ಅಪ್ರಬುದ್ಧರಾಗಿದ್ದಾರೆ ಅಂತೇಳಿ. ಪ್ರಬುದ್ಧತೆ ಇಲ್ಲ, ಇದು ಬರೋದು ಯಾವಾಗ ಅಂತ. ಹೇಗೆ ಬಡದ ಹೇಳಿದ್ರಿ, ಏನೋ ಹೋಗಿದ್ರಿ, ಏನು ಪ್ರಯೋಗ ಮಾಡಿದ್ರೆ ಸಿ ಸಿ ಟಿ ವಿಯಲ್ಲೇ ಇನ್ನುಳಿದ್ರಲ್ಲೇ ನಮ್ಮ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟು ಅಂತ. ನೀವು ಬಲ್ಬ್ದಲ್ಲೇ ಪೆಟ್ರೋಲ್ ಹಾಕಿ ಮತ್ತೆ ಹಾಕಿ ಹೋಗಿದ್ರಿ, ಅಂದರೆ ಪಾಪ ಲಾಸ್ ಅದು. ಇಬ್ಬರು ಲಾಸ್ ಆಗಲ್ಲ, ಕೇವಲ ಒಬ್ಬರದ್ದು ಅಂತಲ್ಲ. ಇದು ಹೇಳೋದ್ರೆ ಭಾಳ ಮಹತ್ವದ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದಂಥವ ಮುಜೀಬ್ ಅನ್ನೋದು ವ್ಯಾಪಾರಿ ಪಾಪ, ಅವನ ಅಂಗಡಿ 25 ಲಕ್ಷದ ಸಾಣಿ ಆಗ್ಯದ. ಅದಕ್ಕೆ ಅಲ್ಲಿಗೊಬ್ಬ ಇನ್ನೊಬ್ಬ ಹಿಂದೂ ಹಿಂದೂ ಸಹಿತ ಅಂಗಡಿ ದಿವಾಳಿ ಎತ್ತಿದ. ಅದು ಏನಪ್ಪ ಅಂದರೆ, ಭೀಮರಾಜ್ ಅನ್ನುವಂಥ ಮಾರಿ ಭೀಮರಾಜ್ ಟೆಕ್ಸ್ಟೈಲ್ ಅಂಗಡಿ ಅವ್ರದ್ದು, ಸಾಗರ್ ಟೆಕ್ಸ್ಟೈಲ್, ಅದು ಪೂರ್ತಿ ಸುಟ್ಟು ಹೋಗಿಬಿಟ್ಟದ. ಇಲ್ಲೇ ಯಾರೋ ಮಾಡುವಂಥ ಒಂದು ಸಣ್ಣ ಕೆಲಸಗಳಿಗಾಗಿ ಪಾಪ ಯಾರೋ ಅಮಾಯಕರು ಬೆಲೆ ಆಗುವಂಥದ್ದು. ಈಗ 25 ಲಕ್ಷ ರೂಪಾಯಿ ಅವ್ರು ಕೂಡಿಸ್ಬೇಕು ಹೆಂಗೆ, ಏನು ಮಾಡಬೇಕು? ಮತ್ತು ಇವತ್ತು ನಿಮಗೆ ಗೊತ್ತದೆ, ಎಲ್ಲರೂ ಲೀಗಲೈಸ್ ಆಗಿ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಟ್ಯಾಕ್ಸ್ ಸಬ್ಸಿಡಿ ಏನೋ ಸುಳ್ಳು ಹೇಳ್ತಾರೆ, ಹೋಗ್ತಾರೆ ಯಾವ ಥರ ಮಾಡಿರ್ತಾರೆ. ಮತ್ತು ವ್ಯಾಪಾರದ ಹಂಗನಾರ ಇನ್ನೊಂದು ಮಾತು ಸ್ಪಷ್ಟಪಡಿಸ್ಕೋಬೇಕು. ನಾವು ವ್ಯಾಪಾರ ಅಂದರೆ ಸುಳ್ಳು ಹೇಳೋದಾಗಿದೆ. ಇವತ್ತು ಈಗ ನೋಡಿ ಉದಾಹರಣೆ ಕೊಡ್ತಾನೆ ನಿಮ್ಗೆ, ನಾನು ನಿಮ್ಮ ಸಂಬಂಧಿ ಅಂತ ತಿಳ್ಕೊಳ್ರಿ, ನಾನು ಅಕ್ಕಿ ತಂದು ಮಾರ್ತಾ ಇರ್ತೀನಿ, ನನಗೆ ಅಕ್ಕಿ ಒಂದು 50 ರೂಪಾಯಿ ಸಿಕ್ಕಿರ್ತದೆ ಒಂದು ಕೆ ಜಿಗೆ. ನಾನು ನಿಮಗೆ ನಾ 50 ತಂದಲ್ರಿ, ನನಗೊಂದು 5 ರೂಪಾಯಿ ಹಾಕಿ ಕೊಡಿರ್ತದೆ, ನೀವು ಕೊಡ್ತೀರಾ? ಯಾರು ಜೊತೆನಾಗ ಕೊಳ್ಳುವವರಾಗಲಿ ಮಾರುವವರಾಗಲಿ, ಅದಕ್ಕೆ ನಾನು ಮೊದಲೇ ಹೇಳಿಬಿಡ್ತೇನಪ್ಪ ಅಂದರೆ 600 ರೂಪಾಯಿ ಹೇಳಿಬಿಡ್ತೇನೆ. ಇದರ ಅರ್ಥ ಏನಪ್ಪ ಅಂದರೆ, ಸುಳ್ಳು ಹೇಳೋದು ವ್ಯಾಪಾರದ ಕಡೆ, ಕರೆ ಹೇಳೋದು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಬೇಸಿಕ್ ಅಂತ ತಿಳ್ಕೊಬೇಕಾಗಿದೆ. ಇದನ್ನು ಯಾಕೆ ನಾವು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇದು ಹಂಗಾರೆ ಇಲ್ಲಿ
ನೋಡಿ ಪಾಪ ಒಂದು ಇಲ್ಲ ಈಗ ನೋಡ್ರಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಏನಂದ್ರೆ ರಾಜ್ಯದಲ್ಲಿ ತುಷ್ಟೀಕರಣ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಮತ್ತೊಂದು ಶಕ್ತಿಗಳಿಗೆ ಕುಂಭಕ್ಕೂ ಸಿಗುತ್ತದೆ, ಸರ್ಕಾರ ರಕ್ಷಣೆ ನೀಡುತ್ತಿದೆ, ನಾಗಮಂಗಲ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ಭಾಳ ಒಳ್ಳೆಯ ವಿಚಾರ, ಪ್ರಹ್ಲಾದ್ ಜೋಶಿ ಅವ್ರು ಲೈಕ್ ಮಾಡೋಣ ಈ ವಿಚಾರಕ್ಕೆ. ಆದರೆ ನಾನು ಕೇಳೋದು ತುಷ್ಟೀಕರಣ ಮತ್ತು ನೀವು ಹಿಂದೂ ತುಷ್ಟೀಕರಣ ಮಾಡೋದು ಏನಂತೀರಿ? ಇದು ತುಷ್ಟೀಕರಣನೇ, ಬಹುಸಂಖ್ಯಾತ ತುಷ್ಟೀಕರಣ. 80-20 ಏನಿದು ಬುಲ್ಡೋಸರ್ ಏನಪ್ಪ ಇದು ತುಷ್ಟೀಕರಣ. ಇದನ್ನು ಮಾಡಿದ್ರು ಇವ್ರು ಮಾಡ್ತಾ ಇದ್ದಾರೆ, ಅವರು ಮಾಡಿದ್ರು ನೀವು ಮಾಡಿದ್ರಿ. ಇದ್ರ ಮೊದಲು ನೀವು ಸಹಿತ ಪ್ರೀತಿ ಅಪ್ಪುಗಳಂತ ಕೆಲಸ ಆಗಬೇಕು ಯಾವಾಗಲೂ ಪ್ರೀತಿ ವಿಶ್ವಾಸ. ಈಗಾಗಲೇ ರಾಹುಲ್ ಗಾಂಧಿ ಒಂದೇನೋ ಹೇಳ್ತಾ ಇದ್ದಾರೆ ಅವರು, ನಾವು ಮೊಹಬ್ಬತ್ ಕಿದ್ದು ಖಾನ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಆ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ, ಇವತ್ತು ಆ ದಿಸೆಯಲ್ಲಿ ಅವರೊಂದು ದೊಡ್ಡ ಒಂದು ಸಾಧನೆ ಮಾಡ್ಕೊಂಡಿದ್ದಾರೆ. ನೀವು ಮಾಡಿದ್ರಿ ಇಲ್ಲ ಸರ್, ಹಿಂದೂಗಳು ಒಂದು ಮಾಡ್ಬೇಕಂತ ಮಾಡಿದ್ರಿ. ಆದರೆ ಏಕಾಲಕ್ಕೆ ಬಿದ್ದಂಥ ಸಮುದಾಯ ನಿಮ್ಮ ತೆಕ್ಕಿ ತೋಳಿಗೆ ಪ್ರಯತ್ನ ಮಾಡಿದ್ರಿ. ಈಗ ನಿಮಗೂ ಗೊತ್ತಾಗಿದೆ ಇಲ್ಲಪ್ಪ, ಈ ಹಿಂದುಳಿದವ್ರನ್ನ, ಅತಿ ಹಿಂದುಳಿದವ್ರನ್ನ, ದಲಿತರನ್ನ ಮತ್ತು ಮುಸಲ್ಮಾನರನ್ನ ಎಲ್ಲರೂ ಒಂದು ಮಾಡಿದ್ರೆ ನಮ್ಮ ಮೀರು ಹೋಗ್ತಾರೆ, ನಿಮ್ಗೆ ಗೊತ್ತಾಗಿದೆ. ಮತ್ತು ಹಿಂದಿನ ರೆಕಾರ್ಡ್ ಹಂಗೆ ಅದಾವೆ ನಿಮಗೆ ತೆಗೆದು ನೋಡ್ರಿ. ಒಂದು ವೇಳೆ ನೀವು ನಿಜವಾಗಿಯೂ ಆಡಳಿತಕ್ಕೆ ಬರಬೇಕಾಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅಂತವ್ರು ಇವತ್ತು ಮಿನಿಸ್ಟರ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಬಾಬರಿ ಮಸ್ಜಿದ್ ಬಿದ್ದಾಗಲೇ ಇವ್ರು ಮಿನಿಸ್ಟರ್ ಆಗಬೇಕಾಗಿತ್ತು, ಇವ್ರು ಗೌರ್ಮೆಂಟ್ ಆಗಬೇಕಾಗಿತ್ತು. ಯಾಕಾಗಲಿಲ್ಲ ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶ್ರೀರಾಮ್ ಜಯರಾಮ್ ಇವ್ರು ಸೇರ್ತಾ ಬಂದ್ರೆ ಏನೋ ಒಂದು ಮಾಡಿದ್ರಿ, ಮತ್ತು ನಿಮ್ಮ ಗೌರ್ಮೆಂಟ್ ಆಗಿದ್ದು ನೆನಪಿಟ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಆಗ್ಯದ, ಉದ್ಯೋಗ ಕೊಡ್ತಾನೆ ಅನ್ನೋ ಹೆಸರಿನ ಮೇಲೆ ಆಗ್ಯದ. ಮತ್ತು ಪ್ರತಿ ಒಬ್ಬ ಬಡವಗ 2 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದ್ರಿ. 1 ಕೋಟಿ ಬೇಡ, 50 ಲಕ್ಷ ಕೊಟ್ಟರು ನಿಮ್ಮ ವಿಮರ್ಶೆ ಮಾಡಿ ಅಂದ್ರೆ ಇವೆಲ್ಲ ಗದ್ರಿಗೆ ಇವು ಕಾರಣ ಉಳ್ಳೋಣ. ಇವತ್ತು ನೀವು ಹೇಳ್ತಾ ಇದ್ದೀರಿ ಅದ್ರೊಳಗೆ ತುಷ್ಟೀಕರಣ ರಾಜಕಾರಣ ಮಾಡಿದ್ರೆ. ಮತ್ತು ನೀವೇನು ಮಾಡ್ತೀರಿ, ಓಟ್ ರಾಜಕಾರಣ ಮಾಡ್ತೀರಿ, ನೀವು ಮಾಡಿದ್ರೆ ಓಟ್ ಕಾರಣ ಓಟ್ ರಾಜಕಾರಣ ಮಾಡ್ತಾ ಇಲ್ಲ, ಇದೆಲ್ಲರೂ ಅದನ್ನ ಮಾಡ್ತಾ ಇದ್ದಾರೆ ಓಟ್ ರಾಜಕಾರಣನ. ಇನ್ನೊಂದು ಕಡೆ ನೋಡ್ರಿ, ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಈ ಕೆ ಎಸ್ ಈಶ್ವರಪ್ಪನವ್ರು, ಈಗಂತೂ BJP ಆಗಿಲ್ಲ ಅವರು, ಬಟ್ ನಿಮ್ಮ ವಿಚಾರ ಸಾರಿಗೆ ಮೂಲ ಪುರುಷದಿದ್ದಂಗೆ ಅವರು ಅವರು ಒಂದು ಮಾತಾಡ್ತಾ ಇದ್ದಾರೆ. ನಾಗಮಂಗಲದ ಘಟನೆ ಪೂರ್ವ ನಿಯೋಜಿತ ಗಣಪತಿ ಮೂರ್ತಿ ವಿಸರ್ಜನೆಯ ಸಾಮೂಹಿಕ ಮೆರವಣಿಗೆ ಮಸೀದಿ ಬಳಿ ಬಂದಾಗ ಡೊಳ್ಳು ಬಾರಿಸಿ ಮಂಗಳ ವಾದ್ಯ ನುಡಿಸಬಾರದು ಎಂಬ ನಿಯಮ ಇದೆಯೇ? ಇಲ್ಲ ಗೊತ್ತದ ಈ ಮಾತು ಇಲ್ಲೇ ನೀ ನಾವೆಲ್ಲ ಪ್ರಶ್ನೆ ಗೊತ್ತಿರ ಇಲ್ಲದ ಅದು ನೀವು ಅಲ್ಲಿ ಬಾರಿಸಿ ಯಾಕೆ ಮಾತಾಡ್ತಾ ಇದ್ದೀರಿ? ನಾವು ಬಾರಿಸೋರಪ್ಪ ಅಂದಂಗೆ. ಅದು ನಾವು ನಾಯಕರಾದಂಥವ್ರು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗ್ತದೆ, ಅಲ್ಲಪ್ಪ ಇದ್ದದಲ್ಲ, ನಾವು ಕೂಡಿ ಹೋಗಬೇಕಾಗಿದೆ, ನಮ್ಮ ಆರ್ಥಿಕ ಡೆವಲಪ್ ಮಾಡಬೇಕಾಗಿದೆ, ಬಡತನಕ್ಕೆ ಪರಿಹಾರ ಹುಡುಕಬೇಕಾಗಿದೆ, ಈ ನೆಲೆಗಟ್ಟಲ್ಲಿ ನಾವು ವಿಚಾರ ಮಾಡಬೇಕು ವಿನಃ ಇಂಥವಲ್ಲ. ಅದೇ ಕಾಲಕ್ಕೆ ನಮ್ಗೆ ಇವತ್ತು ಅದನ್ನು ಈಗ ಕಾಂಗ್ರೆಸ್ ನಮ್ಮ ನಾಯಕರು ಸಹಿತ ಇವರು ಸಹಿತ ಅದೇ ರೀತಿಯಾಗಿ ಮಾತಾಡುವಂಥದ್ದು ಅತ್ಯಂತ ನೋವಿನ. ಗೃಹ ಸಚಿವರು ಏನು ಹೇಳ್ತಾರಪ್ಪ, ಇವು ಸಾಮಾನ್ಯ ಘಟನೆ ನಡೀತದಪ್ಪ ಅನ್ನುವಂಥ ಮಾತನ್ನು. ಇದು ಸರಿನಾ? ಒಬ್ಬ ಗೃಹ ಸಚಿವರಾಗಿ ಇಂಥ ಮಾತು ಮಾತಾಡೋದು? ಮತ್ತು ಈಗ ನಿಮ್ಗೆ ಗೊತ್ತದ ಅಲ್ಲಿ ಕಲ್ಲು ಆ ಪ್ರಮಾಣದ ಹೆಲ್ಲಿ ಬಂದು ಬಲ್ಬ್ಗಳು ಇಲ್ಲಿ ಬಂದು ದುಮ್ಮಡಿ ಹೆಂಗಾಯಿತು, ಇದು ಎಲ್ಲಿ ಸಂಕ್ರಮ ಆಯಿತು, ಇದೆಲ್ಲ ಪೂರ್ವ ನಿಯೋಜಿತ ಅಂಥೇಳಿ ಅಲ್ಲಿ ಸುರೇಶ್ ಅನ್ನುವಂಥ ಒಬ್ಬ ಮಾಜಿ ಅಲ್ಲಿ MLAಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ಪೂರ್ವ ನಿಯೋಜಿತ, ಪ್ರತಿ ವರ್ಷ ಹಿಂಗೆ ಆಗ್ಯದ, ಲಾಸ್ಟ್ ಹಿಂಗೆ ಆಗ್ಯದ, ಈ ಸಮಯ ಹಿಂಗೆ ಆಗ್ತದೆ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದರು. ಭಾಳ ಸರಿ ವಿಚಾರ ಐತಲ್ಲ, ಯಾಕೆ ನಿಮ್ಗೆ ಗೊತ್ತಾಗಲಿಲ್ಲ? ಹೋ ಸಲ ಇದು ಆಗಿದ್ದ ಘಟನೆ ಇದು ಮೇಲ್ಮೇಲೆ ಆಗ್ತಾ ಇರ್ತದೆ ಅಂದಾಗ ಅಲ್ಲಿ ಎಚ್ಚರ ವಹಿಸಬೇಕಾಗಿದ್ದು ಸ್ಥಳೀಯ ಆಡಳಿತದ ಮೊದಲನೇ ಆದ್ಯತೆ. ಅಲ್ಲಿ ತಹಸೀಲ್ದಾರ, ಅಲ್ಲಿ DC, ಇದು ಮಾಡಬೇಕಾದ ಕೆಲಸ. ಪೊಲೀಸ್ ಇಲಾಖೆ ಇವ್ರಿಗೇನು ಸ್ವತಂತ್ರ ಕೊಟ್ಟಿಲ್ವ ಇವರು ಕಾಂಗ್ರೆಸ್ಸಿಗರು? ಇದೆಲ್ಲ ಎನ್ಕ್ವೈರಿ ಆಗಬೇಕಾಗಿದೆ ಇವತ್ತು. ಯಾಕಮ್ಮ ಅಂತಂದರೆ ತಪ್ಪು ಒಬ್ಬರಿಂದ ಇಲ್ಲ, ಇಬ್ಬರಿಂದ ಒಂದು ಇಲ್ಲ. ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ರೀ, ಎರಡು ಕೈ ಕೂಡಿದಾಗ ಆಗ್ತದೆ ಚಪ್ಪಾಳೆ. ಅದಕ್ಕೆ ಇಲ್ಲಿ ನಾಯಕರು ಕೇವಲ ತಮ್ಮ ವೋಟ್ ಬ್ಯಾಂಕ್ ಆಗಿದ್ದನ್ನು ಮಾಡುವ ಅವಶ್ಯಕತೆ ಇಲ್ಲ. ಪ್ರಹ್ಲಾದ್ ಜೋಶಿ ಇರಲಿ, ನಮ್ಮ ಮೋದಿ ಅವರು ಇರಲಿ, ಇಲ್ಲಿ ಅಲ್ಲಿ ರಾಹುಲ್ ಇರಲಿ, ಅಥವಾ ಇಲ್ಲಿ ನಮ್ಮ ಇವರು ಇರಲಿ, ಪರಮೇಶ್ವರ್ ಇರಲಿ, ಅಥವಾ ಸಿದ್ದರಾಮಯ್ಯನವರಿರಲಿ, ಒಂದು ಇದ್ದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ನೋಡ್ರಿ, ಗಣೇಶ ವಿಸರ್ಜನೆ ವೇಳೆ ನಡೆದಿರುವ ಕಲ್ಲು ತೋರಾಟ ಕಿಡಿಗೇಡಿಗಳ ದುಷ್ಕೃತ್ಯ ಅಂತ ಹೇಳ್ತಾ ಇದ್ದಾರೆ. ಕಿಡಿಗೇಡಿ ಯಾಕೆ ಹೇಳ್ತೀರಪ್ಪ ನೀವು? ಅವ್ರು ಕಿಡಿಗೇಡಿ ಇದ್ರ ಹಿಂದೆಲ್ಲ ಮಾಡ್ತಾರೆ, ಕಿಡಿಗೇಡಿ ಅವ್ರು ಮಾಡೋದಿಲ್ಲ, ಅವರು ಅವ್ರು ಹುಮ್ಮಿರ್ತಾರೆ ಮಾಡ್ತಾರೆ, ಅದರಿಂದ ಪ್ರಚೋದನೆ ಮಾಡಿ ಮಾಡಿಸ್ತಾರೆ. ಅವರು ಕಿಡಿಗೇಡಿಗಳಿಗೆ ಕೈಯಾಗ ಕಲ್ಲು ಕೊಟ್ಟಾಗ ಮತ್ತು ಮಂಗ್ಯಾನಿಗೆ ಹೇಗ್ರಿ, ಮತ್ತು ಏನೋ ಕೊಟ್ಟು ಬಿಟ್ಟಿರ್ತೀನಿ ಅದ ಮಾಡೋದಿಲ್ಲ ಪಾಪ, ಜಿಗದಾಗಂತ ಹೋಗೋದನ್ನ. ಆ ಹುಡುಗರಿಗೆ ಅಷ್ಟು ಎನ್ಕರೇಜ್ ಬರೋ ಕಾರಣಿಕರ್ತಾರೆ ಯಾರ? ಇವತ್ತು ಒಂದು ದೃಢವಾಗಿ ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯವರು ನಿರ್ಧಾರ ತಗೋಬೇಕಾಗಿದೆ. ಈ ಇನ್ನೊಂದು ಮಾತು ಇದ್ದಾರೆ, ಸಮಾಧಾನ ನಡೆಸೋದು ಸುಮ್ಮ ಪೇಪರ್ ಸ್ಟೇಟ್ಮೆಂಟ್ ಅದು, ಆ ಮತ್ತು ಬೇರೆ. ಏನಪ್ಪ ಅಂದರೆ ಯಾವುದೇ ಧರ್ಮದವರಾಗಲಿ ದುರ್ಬಲರು ಯಾವುದೇ ಧರ್ಮದವರಾಗಲಿ ಕ್ರಮ ಕೈಗೊಳ್ಳಲಾಗುವುದು, ಅದು ಮಾಡಿ ತೋರಿಸ್ರಿ. ಬರೀ ಅನ್ಬೇಡ್ರಿ, ಕೇವಲ ಹಿಂದೂ ಹುಡುಗರನ್ನ ಒಳಗೆ ಹಾಕಿ ನಾಲ್ಸೋದು ಮತ್ತು ಮುಸಲ್ಮಾನ ಹುಡುಗರನ್ನ ಒಳಗೆ ಹಾಕಿ ನಾಲ್ಸೋದು ಬಡಿಸೋದು ಅಲ್ಲ. ಯಾರು ನಿಜವಾಗಿ ಅಪರಾಧಿಗಳಿದ್ದಾರೆ, ತಪ್ಪಿಸ್ತಿರ್ತಾರೆ, ಹುಡುಗರು ತೆಗೀರಿ, ಅದೇನು ದೊಡ್ಡ ವಿಷಯ ಅಲ್ಲ, ಅಲ್ಲಿ ಪೊಲೀಸರಿಗೆಲ್ಲ ಗೊತ್ತಿರ್ತದೆ.
ಅಲ್ಲಿ ಚಾಟ ಇರ್ತದೆ, ಯಾವ ರೌಡಿ ಶೆಟ್ಟರ್ ಇರ್ತಾರಲ್ಲ, ಇದು ಮಾಡೋರು ರೌಡಿ ಶೆಟ್ಟರು ಜೊತೆ ಇನ್ನಷ್ಟು ಹುಡುಗರು ತೊಳ್ತಾ ಇರ್ತಾರೆ, ಹೊಸ ಹುಡುಗರು ಸೇರಿಸ್ತಾ ಇರ್ತಾರೆ. ಅವ್ರು ಯಾರು ಅನ್ನೋದ್ರಲ್ಲಿ ಸ್ಥಳೀಯ ಪೊಲೀಸ್ ಮೆಚ್ಚದ್ದು ಗೊತ್ತಿರ್ತದೆ. ಅವ್ರು ಪೂರ್ಣ ಹಳೇದು ಕಟ್ಬಿಡೋರಿಗೆ ನೀವು ಸ್ವತಂತ್ರವಾಗಿ ಪ್ರಾಮಾಣಿಕ ವರ್ಕ್ ಮಾಡಿದ ಪೊಲೀಸ್ ಹೇಳ್ರಿ, ನಿಮ್ಮ ವಿಚಾರದಲ್ಲಿ ತುರ್ಕಕ್ಕೆ ಹೋಗ್ಬೇಡ್ರಿ. ಇವತ್ತು ಸಿದ್ದರಾಮಯ್ಯ ಅಂತ ಕೇಳ್ಕೊಳ್ಳೋದು, ಅದೇ ಕಾಲಕ್ಕೆ ಮುಂಬರು ಏನು ನಾಳೆ ಆದರೂ ಏನೋ ಎಷ್ಟು ಬರ್ಬೋದು ಮಚ್ಚರ ಹೋಗೋದು, ಅವ್ರಿಗೂ ನಾವು ಇದಕ್ಕೆ ಕೇಳೋದು, ಅವರು ಸ್ವತಂತ್ರವಾಗಿ ವರ್ಕ್ ಮಾಡಕ್ಕೆ ಬಿಡ್ರಿ. ಅಂದರೆ ನಿಮ್ಮ ಫಾಲೋವರ್ಸ್ಗಳಿಗೆ ಒಂದು ಕಾನೂನು, ನಿಮ್ಮ ವಿರೋಧಿಗಳು ಇನ್ನೊಂದು ಕಾನೂನು ಮಾಡಬೇಕಾಗಿಲ್ಲ. ಇಬ್ಬರಿಗೂ ಪ್ರಾಮಾಣಿಕವಾಗಿ ನೀವು ಮಾಡಿದರೆ ಇದು ಕಡಿಮೆ ಆಗ್ತದೆ. ಬಟ್ ಅದೇ ಕಾಲಕ್ಕೆ ಒಂದು ಸಮಾಧಾನ ಏನಪ್ಪಾ ಅಂತಂದ್ರೆ, ಈ ಹಾನಿಗೊಳಗಾದ ಮಾಲೀಕರಿಗೆ ನಾವು ಒಂದು ಅಂದಾಜು ಮಾಡಿ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ ಸಮಾಧಾನ ಹೌದಪ್ಪ, ಕಡೆಗೆ ಅಟ್ಲೀಸ್ಟ್ ನ್ಯಾಯ ವಿಧಿಸ್ಕೊಡ್ತೀನಿ ಅಂಥೇಳಿ ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಚಲುವರಾಯ ಸ್ವಾಮಿ ಅಲ್ಲಿ ಲೋಕಲ್ ಏನಪ್ಪ ಅಂದರೆ ಅಲ್ಲಿ ಉಸ್ತುವಾರಿ ಅವರು ಹೇಳಿದ್ದಾರೆ. ಇದು ಒಂದು ರೀತಿ ಸಮಾಧಾನಕರ. ಇಲ್ಲಿ ಇದೇ ನೋಡ್ರಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಒಂದು ಕಾಲಕ್ಕೆ ಇದೇ ಮುಸ್ಲಿಂತ ಘಟನೆ ಆಗಿತ್ತು ಅಂದರೆ ನಮ್ಗೆ ಎಚ್ ಡಿ ಕುಮಾರಸ್ವಾಮಿಗಳು ಏನು ಮಾತಾಡ್ತಿದ್ರು ನಮಗೆ ಗೊತ್ತದ, ಎರಡು ಬ್ಯಾಲೆನ್ಸ್ ಇಟ್ಟು ಮಾತಾಡ್ತಾ ಇದ್ರು. ಇವತ್ತು ಹೆಂಗೆ ಮಾತಾಡ್ತಾ ಇದ್ದಾರೆ ಅವ್ರ ಮಾತನ್ನು ಇಲ್ಲೇ ನೋಡುವಂಥದ್ದು. ಏನಪ್ಪ ಅಂದರೆ ಕಾಂಗ್ರೆಸ್ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನಿರ್ದಿಷ್ಟ ಸಮುದಾಯವನ್ನು ತುಷ್ಟೀಕರಣ ಮಾಡಿದ್ದಕ್ಕಾಗಿ ಹೇಗೆ ಘಟನೆ ನಡೆದಿದೆ ಆರೋಪ ಇದು ಮಾಡ್ತಾ ಇದ್ದಾರೆ. ಇದು ಇವರ ಮಾತನ ಅಂತ ನಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಒಬ್ಬರೊಬ್ರು ಬೇಯುವುದರಿಂದ ಆರೋಪ ಮಾಡೋದ್ರಿಂದ ಪ್ರತ್ಯಾರೋಪ ಮಾಡೋದ್ರಿಂದ ಇಂಥ ಘಟನೆಗಳು ನಿಲ್ಲಕ್ಕೆ ಹೋಗೋದಿಲ್ಲ. ಅದಕ್ಕೆ ಪೂರ್ವದಲ್ಲ ಇನ್ನೂ ಭಾಳಷ್ಟು ನಿಮಗೆ ಇದು ಮತ್ತು ಇನ್ನೊಂದು ತಿಳ್ಕೊಂಬಿಡ್ರಿ. ಬರೀ ಇದೇ ಒಂದು ರಾಜ್ಯದಿಂದ ನೀವು ಗೆಲ್ತಾ ಹೋಗ್ತೀವಿ ಅಧಿಕಾರ ಹಿಡ್ತಾ ಹೋಗ್ತೀವಿ ಅಂತ ಏನು ತಲೆಯಲ್ಲಿ ಭ್ರಮೆಗಳಿದ್ರೆ 2024 ಲೋಕಸಭಾ ಚುನಾವಣೆ ನಿಮಗೆಲ್ಲರೂ ಎಚ್ಚರಿಕೆ ಕರೆಗಂಟದ. ಯಾಕಂದರೆ ನೀವು ಇಲ್ಲಿ ದೇಶದಲ್ಲಿ ಜನಕ್ಕೆ ಉದ್ಯೋಗ ಅದು ಗ್ಯಾರಂಟಿ ಕೆಲವೊಂದಿಷ್ಟು ಕೊಡದೆ ಹೋದರೆ, ಅವ್ರು ಬದುಕೋದು ಅನುಕೂಲ ಮಾಡಿಕೊಳ್ಳೋದು ಹೋದರೆ, ನೀವು ಇಂಥ ಮಾತುಗಳು ಹೇಳ್ತಾ ಹೇಳ್ತೀವಿ ಎಷ್ಟೊತ್ತಿಗೆ ಗೆಲ್ಲಾವಿದ್ದೀರಿ, ಎಷ್ಟು ಚುನಾವಣೆಗೆ ಗೆಲ್ಲಾವಿದ್ದೀರಿ, ಈಗಾಗಲೇ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ಮೊದಲು ನಿಮ್ಮಿಂದ ದುಡ್ಡು ತೊಗೊಂಡು ಓಟ್ ಹಾಕಿ ಓಟ್ ಹಾಕಿಬಿಡ್ತಿದ್ರಿ, ಮಗ 500 1000 ಶಾರೇನೋ ತೊಗೊಂಡು ಇದು ಮಾಡ್ತಿದ್ರಿ. ಇವತ್ತು ಹಂಗಿಲ್ಲ, ಇವತ್ತು ಮತ್ತೆ ಹೆಚ್ಚಾಗ್ಯದ. ಗ್ಯಾರಂಟಿಗಳು ಕೊಟ್ಟಾಗ ಮಾತ್ರ ನಿಮ್ಮ ಆರಿಸಿ ತೊಗೊಂಡ್ಬರ್ತಾರೆ. ಮೋದಿ ಅವರು ಇರಲಿ, ಸಿದ್ದರಾಮಯ್ಯ ಇರಲಿ, ಯಾರೂ ಇರಲಿ, ರಾಹುಲ್ ಇರಲಿ, ನಮಗೆ ಗ್ಯಾರಂಟಿ ಬೇಕಪ್ಪ. ಯಾಕಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ರೀ, ಉದ್ಯೋಗ ಕೊಡ್ತಾ ಇಲ್ಲ, ಬದುಕುದು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅವ್ರೇನು ಮಾಡಬೇಕು, ಮನೆ ನಡೀತಾ ಇಲ್ಲ ಅವರು. ಅದಕ್ಕಾಗಿ ಇವತ್ತು ಅವರೆಲ್ಲ ಏನಪ್ಪ ಅಂತ ಜನ ಇವತ್ತು ನಿಧಾನಕ್ಕೆ ಗ್ಯಾರಂಟಿಗೆ ಅಡಾಪ್ಟ್ ಆಗ್ತಾ ಇದ್ದಾರೆ, ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ನಾವು ಸಾರಾಯಿ ಅಡಿಕ್ಟ್ ಅಂತೀವಲ್ಲ ಅಂತ ಅಡಿಕ್ಟ್. ಅದಕ್ಕಾಗಿ ಇವತ್ತು ನೀವು ಆ ದಿಸೆಯಲ್ಲಿ ಹೊಸ ಅರ್ಥ ರೀತಿ ಕೊಡುವುದರಲ್ಲೇ ಜೊತೆ ಇಂಥ ಘಟನೆ ಆಗದಂಗೆ ನಿಮ್ಗೆ ಗೊತ್ತಿರ್ತದೆ ರೀ. ಎಲ್ಲೆಲ್ಲಿ ಏನೇನು ಪೊಲೀಸರು ಹೇಳಿದ್ರಿ, ಜಸ್ಟ್ ಪೊಲೀಸರಿಗೆ ಅವ್ರು ಫ್ರೀ ಹ್ಯಾಂಡ್ ಕೊಟ್ಟಿರಪ್ಪ ಅಂದರೆ ನಿಜವಾದ ಅಪರಾಧಿಗಳನ್ನ ಎಲ್ಲೆಲ್ಲಿ ಹುಡುಕೊಂಡು ತೊಗೊಂಬರ್ತಾರೆ, ಅವ್ರು ತಂದವ್ರಿಗೆ ಸರಿಯಾದ ಶಿಕ್ಷಣ ಕೊಡ್ತಾರೆ. ಹಾಗಿದ್ರೆ ಪೊಲೀಸ್ ರಾಜ್ಯ ಮಾಡಿ ಅಂತ ಹೇಳೋದಿಲ್ಲ ನಿಮಗೆ, ಅದು ನಿಮಗೆ ಬೇಕಾದಂಥ ಅವ್ರು ಬಿಡಿಸೋದು ಉಳ್ಳವ್ರು ಹುಡ್ಸೋದು ಅಂತ ಇದು ಕೃತ್ಯ. ಇದು ಅದಕ್ಕಿಂತ ಭಯಂಕರ ಅಪರಾಧಿ ಕ್ರಿಯೆ ಅದು. ಅದಕ್ಕೆ ಸರ್ಕಾರಿಗೆ ಅಪರಾಧಿ ಕ್ರಿಯೆಯನ್ನು ಬಿಟ್ಟ ಒಂದು ಆದರ್ಶ ನಿರ್ಮಿಸ್ರೆ ಮುಂದಿನ ಸರ್ಕಾರಕ್ಕೆ ಆದರ್ಶ. ಯಾವ ತುಷ್ಟಿಕರನ್ನು ಬೇಕಾಗಿಲ್ಲ, ಈ ಒಂದು ನೀವೇನು ಆಯ್ಕೆ ಆಗಿದ್ದು ತುಷ್ಟಿಕರಂದು ಆಯ್ಕೆ ಆಗಿಲ್ಲ, ಇವ್ ಕಾಂಗ್ರೆಸ್ಸಿಗರು ಆಯ್ಕೆ ಆಗಿದ್ದು ಗ್ಯಾರಂಟಿಯಿಂದ. ತುಷ್ಟಿಕರಿಂದ ಆಗೋದಿತ್ತಪ್ಪ ಅಂತಂದ್ರೆ ಅವತ್ತೆಲ್ಲ ಹಿಂದೂಗಳು ಬಂದಾಗೆ ನಮ್ಮ ಮೋದಿಯವ್ರ ಸುತ್ತ ಬಸರಂಗಿ ಬಸರಂಗಿ ಅಂತ ಹೇಳ್ತಾ ಅಡ್ಡಾಡಿದ್ರು ಎಲ್ಲ ನಾಡಿನ ತುಂಬ. ಆದರೂ ಅವ್ರು ಆರಿಸ್ತಿರಲಿಲ್ಲ, ಕಾರಣ ನಿಮ್ಗೆ ಗ್ಯಾರಂಟಿ ಸರವಾಗಿ. ಕೇವಲ ಮುಸಲ್ಮಾನ ಒಂದರಿಂದ ನೀವು ಹೋಗಿ ಇವತ್ತು ಗೆದ್ದಿಲ್ಲ, ಹಿಂದುಳಿದವರಿಂದ, ದಲಿತರಿಂದ, ಹಸಿದವರಿಂದ, ಇಂಥ ಜನರನ್ನು ಆಯ್ಕೆ ಮಾಡ್ತಿದ್ದಾರೆ. ಬಸ್ಸಿಗೆ ಹೋಗೋದು ಹೊಕ್ಕಿಲ್ಲದಂಥವ್ರಿಂದ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಭಾಳ ಮಂದಿ ತಿಕ್ಕ ಮಾಡ್ತೀವಿ ನಾವು, ಈಗ ಎಲ್ಲರೂ ಬಸ್ಸಿಗೆ ಅಡ್ಡಾಡ್ತೀರಿ, ಬಸ್ ತುಂಬಿರ್ತೀರಿ, ಬಸ್ ಅಡ್ಡಾಡ್ ತುಂಬೈತ್ರಿ, ಯಾರು ಹೆಸರು ಅಡ್ಡಾಡ್ತಾರ್ರಿ? ಅದರಲ್ಲೊಬ್ಬ ಹೆಣ್ಮಕ್ಳಿಗೆ ಇಲ್ಲಿವರೆಗೆ ಎಲ್ಲಿ ಹೋಗ್ಬೇಕಾಗಿತ್ತಂದ್ರೆ ಗಾರ್ಡನ್ ಕಿಶನೋ ಮಗನ ಕಿಶನೋ ಅಂತಮ್ಮ ಕಿಶನ್ ನೋಡ್ಬೇಕಾಗಿತ್ತು. ಇವತ್ತು ಸ್ವತಃ ಅದನ್ನು ವಹಿಸ್ತು 100 200 ಕೆಸಲು ಹಾಕೊಳ್ಳೋದಿತ್ತು, ಪಾಕೆಟ್ ಇಟ್ಕೊಳ್ಳೋದಿತ್ತು, ನಮ್ಗೆ ಬೇಕಾದ ಕ್ಷೇತ್ರ ಬರುವಂಥದ್ದು. ಒಳ್ಳೆ ಕೆಲಸ ಇಂಥ ಬಯಸ್ತಾ ಇದ್ದಾರೆ ಇವತ್ತು ಜನ, ಎಲ್ಲ 50% ಜನ ಇದನ್ನ ಬಯಸ್ತಾ ಇದ್ದಾರೆ. ಯಾಕಂದರೆ ಅವ್ರು ಆರ್ಥಿಕವಾಗಿ ಬದ್ರಿಲ್ಲ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳು ಇಲ್ಲ, ಪಾಪ ಗಂಡ್ಮಕ್ಳು ಕೊಡಬಾರ್ದಂತೇನಿಲ್ಲ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿದ್ದ ಕೆಲಸ ಪ್ರಮುಖವಾಗಿ ಆರ್ಥಿಕಲ್ಲಿ ವಿಚಾರ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಘಟನೆಗಳಾಗ್ತಾರೋ ಅವರೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಿ, ಅದರಲ್ಲೂ ಮುಖ್ಯವಾಗಿ ಗಲಭೆ ಸಂದರ್ಭದಲ್ಲೇ. ಮತ್ತು ಇಲ್ಲಿ ಮಾಡ್ತಾ ಇದ್ದಿರಲಿಲ್ಲ ಅಂತಲ್ಲ, ಮಾಡಿಲ್ಲ ಅಂತೂ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಒಂದು ರೀತಿ ಕೆಲವು ಕಡೆ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಇದಾದ್ರೆ ಹುಬ್ಬಳಿದು ಸಲುವಾಗಿ ಮುಟ್ತಾ ಇದ್ದಾರೆ, ಏನು ತಿಕ್ಕಾಟಿಲ್ಲ, ಅವರು ಅಲ್ಲಿ ಗಲಭೆ ಕೊಡಿಸ್ತಾರೆ ತೊಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಬೆಳೀತಾ ಇದ್ದಿಲ್ಲ ಅಂತಲೂ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಇನ್ನಷ್ಟು ಆಗಿದೆ, ಇಂಥ ಘಟನೆ ಆಗದಾಗಿರಲಿ, ಆದಷ್ಟು ಎಚ್ಚರಿಕೆ ವಹಿಸಿರಿ. ಯಾಕಂದ್ರೆ ಸ್ಥಳ ನಿಮ್ಮಲ್ಲಿ, ಅದಕ್ಕೆ ಮುಖ್ಯ ಅಂದರೆ ಪೊಲೀಸ್ ಸ್ವತಂತ್ರ ಕೊಡ್ರಿ. ಅವರು ಅಲ್ಲಿಯ ಸ್ಥಾನಿಕ ರೌಡಿಗಳ ಬಗ್ಗೆ ಎಲ್ಲರ ಬಗ್ಗೆ ನಾಲೆಜ್ ಇರ್ತದೆ, ಆ ರೌಡಿಗಳು ಯಾರಿದ್ದಾರೆ, ಅದ್ರ ಜೊತೆ ಹೊಸ ರೌಡಿಗಳು ಯಾರು ಸೇರ್ತಾ ಇದ್ದಾರೆ,
ಅವ್ರು ದೂರ ಮಾಡೋದು, ಉದ್ಯೋಗ ಸೃಷ್ಟಿ ಮಾಡೋದು, ಶಿಕ್ಷಣ ಕೊಡಿಸುವಂಥ ಕೆಲಸಗಳನ್ನು ಈಗ ಮಾಡಬೇಕಾಗಿದೆ. ಗ್ಯಾರಂಟಿ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ಒಂದು ವಿಷಯದಲ್ಲಿ ಇಂಥ ತಪ್ಪನ್ನು ಮೇಲೆ ಮೇಲೆ ಮಾಡೋದ್ರಿಂದ ಜನರಿಂದ ದೂರ ಆಗುವ ಅಪಾಯ ಹುಡುಗುವ. ಮತ್ತು ಅದೇ ಕಾರ್ಯಕ್ರಮ ಇದನ್ನ ಒಂದು ಹೇಳೋದ್ರಿಂದ ನಾವು ರಾಯಕರ ಕಿವಿ ನಾವು ಅಧಿಕಾರಕ್ಕೆ ಬರ್ತೀವಂತ ಪ್ರಹ್ಲಾದ್ ಜೋಶಿ ಅಂಥವ್ರು, ನಮ್ಮ ಶೋಭಾ ಕರಂದ್ಲಾಜ್ ಆಗಿರ್ಬೋದು, ಕೆ ಶಿಶುರಪ್ಪನವರು ಅಂಥವ್ರು ಆಗಿರ್ಬೋದು, ಇಂಥವರೆಲ್ಲ ಇದನ್ನ ಹೇಳ್ತಾ ಹೋದರು. ಇವ್ರಿಗೂ ಅಷ್ಟೇ ಕಷ್ಟ ಅದು. ಹೌದಲ್ಲಿ ಆಗಿದ ಘಟನೆ ಅದನ್ನ ಏನಪ್ಪ ಅಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಶಿಕ್ಷೆ ಕೊಡಿಸ್ರಿ. ತಪ್ಪಿತಸ್ಥರ ಶಿಕ್ಷೆ ಆಗ್ತಂದ್ರೆ ಇನ್ನುಳಿದವರು ಭಯ ಪಡ್ತಾರೆ, ಅವರಿಂದ ಯಾರಿದಾರ ಅವರಿಗೂ ಶಿಕ್ಷೆ ಆಗಲಿ ಅಂದಾಗ ಅವ್ರು ಬೆನ್ನು ತಂದು ಬಿಡ್ತಾ ಇದ್ದಾರೆ. ಇಲ್ಲಿಯೇ ಒಂದು ಏನು ನೀವು ಹೇಳ್ತಾರೆ ಕಿಡಿಗೇಡಿಗಳು, ಕಿಡಿಗೇಡಿ ಯಾರಪ್ಪ ಅಂದ್ರೆ ಅವರು ಬಡವರ ಮಕ್ಕಳು ಇರ್ತಾರೆ, ಖರ್ಚು ಮಾಡಲಿಕ್ಕೆ ಸಾಧ್ಯದಂಥ ಮಕ್ಕಳಿರ್ತಾರೆ, ಅಂಥವ್ರಿಗೆ ಏನೇನು ನಾವು ಚೆನ್ನಾಗಿ ಕಲಿಸಿ ಆ ಮಕ್ಕಳನ್ನ ಹಾಳು ಮಾಡ್ತಾ ಇರ್ತೀವಿ. ಅದಕ್ಕೆ ಸರ್ಕಾರ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಅಂಥ ಇಂಥ ಘಟನೆ ಇನ್ನೇ ರಿಪೀಟ್ ಆಗೋದನ್ನು ನೋಡಿದರೆ ದೊಡ್ಡ ಒಂದು ಸಹಾಯ ಮಾಡಿದಂಗೆ ಅಂತೇಳಿ ಈ ಸಂದರ್ಭ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ನಾ ಮಾತಾಡಿ ತಪ್ಪು ಅನ್ನಿಸ್ಲಿಕ್ಕೆ ಅಂತಂದ್ರು ತಪ್ಪದ ತಪ್ಪು ಅಂತ ಹೇಳಿ, ಸರಿ ಅಂದ್ರೆ ಸರಿ ಅಂತ ಹೇಳಿರಿ, ಲಾಯ್ಕರ ಮಾಡಿರಿ, ಡಿಸ್ಲಾಯ್ಕರ ಮಾಡಿರಿ, ಏನಾದರೂ ಮಾಡಿರಿ, ಸದಾ ನಮ್ಮದೇ ಕಾಮೆಂಟ್ ಮಾಡ್ತಾ ನಮ್ಮ ಜೊತೆಗೆ ಇರ್ರಿ. ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಲ್ಲಿಕೊಳ್ಬಾರ್ದು ಅಂತ ಹೇ ಸೀತಾರಾಮ್ ಇದು ಸತ್ಯದ ಕಾಯಿಲೆ ಅಂತ ಹೇಳೋದು.